ಮಹಾಲಕ್ಷ್ಮಿ ಲೇಔಟ್ ಗೋಪಾಲಯ್ಯ. ನಮ್ದು ಪದ್ಮನಾಭನಗರ. ಎಂಎಲ್ಎ ಬಂದು ಆರ್ ಅಶೋಕ್. ರಾಜಾಜಿನಗರ ಕ್ಷೇತ್ರ ಸುರೇಶ್ ಕುಮಾರ್. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಆರ್ ಮಂಜುನಾಥ್ ಅವರು. ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಸ್ವಲ್ಪ ಮನವರಿಕೆ ಮಾಡ್ಕೊಬೇಕು, ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತ ಹೋಗಿ ಹೇಳಬೇಕು. ಅಂದರೆ ನೋಡ್ಕೊಂಡು ಮಾಡೋದೆಲ್ಲ ಉಂಟು, ಆದರೆ ಹೋಗಿ ಹೇಳಿದ್ರೆ ಆ ಕ್ಷಣದಲ್ಲಿ ಆ್ಯಕ್ಷನ್ ತೊಗೊಂತಾರೆ. ಕೆಲಸ ಏನಾಗಿದೆ? ಎಲ್ಲ ಲೂಟಿ ಹೊಡೆದಿರೋದು ಆಗಿರೋದು, ಏನೂ ಕೆಲಸ ಆಗಲಿಲ್ಲ. ಇವಾಗ ಏನು ನಡೀತಾ ಇದೆ ಅಂದರೆ ಬರೀ ರಾಜಕಾರಣಿಗಳು ಮಸೀದಿ ಮಂದಿರಿ ಅದೇ ನಡೆಸ್ತಾ ಇರೋದು. ಏನೋ ಸ್ವಲ್ಪ ಗಲಾಟೆ ಆಗಿದ್ರೆ ಸಾಕು, ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ ಅಂದ್ರೆ ಜಗಳ ಮಾಡ್ತಾವ್ರೆ. ಅವ್ರವರೇ ಜಗಳ ಮಾಡ್ಕೊಂಡಿದ್ರೆ ಜನಗಳು ಎಲ್ಲ ಹೋಗ್ಬೇಕು? ನೋಡಿ, ಗ್ಯಾಸ್ ಹಾಕಕ್ಕೆ ಇಲ್ಲಿ ಬಂದಿದ್ದೀವಿ, 6 ರೂಪಾಯಿ ಲೀಟ್ರ್ ಮೇಲೆ 1,150 ರೂಪಾಯಿ ಸಿಲಿಂಡರ್ ಆಗಿದೆ. ಆಟೋ ಡ್ರೈವರ್ಗಳು ಹೆಂಗೆ ಸಂಪಾದನೆ ಮಾಡಿ ಹೆಂಗೆ ದುಡಿಯೋದು? ಮುಸ್ಲಿಮ್ಸ್ ಅವ್ರದ್ದು ಹೊಟ್ಟೆ ಬೀಳಲಿಲ್ಲ ಅನ್ಕೊಂಡು ಹೇಳ್ತಾರೆ ಅವರು. ಅದರಲ್ಲಿ ಏನು ಹೇಳಂಗೆ ಇದೆ ಮುಸ್ಲಿಮ್ಸ್ ಅವರು? 40,000 ಓಟಿದೆ ಪದ್ಮನಾಭನಗರ ಕ್ಷೇತ್ರಕ್ಕೆ, 40,000 ಓಟಿದೆ. ಅದರಲ್ಲಿ ಒಂದು ಓಟನ್ನು ನಿಮ್ಮದು ಬಂದಿಲ್ಲ ಅನ್ಕೊಂಡು ಹೇಳ್ತಾರೆ. ಅದರಲ್ಲಿ ಏನು ಕೊಡಬೇಕು ಓಟುಗಳು ಹೇಳಿ? ಮಾಡ್ಕೊಂಡೆ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿದ್ದಾರೆ. ಏನು ಹಂಗ ರಾಜಾಜಿನಗರ ಸಮಸ್ಯೆಗಳೇ ಇಲ್ವಾ? ಫುಲ್ ನೀಟಾಗಿದೆಯಲ್ಲ. ಸಮಸ್ಯೆಗಳು ಇದ್ದೇ ಇರ್ತಾವಣ, ಏನು ಮಾಡ್ಬೇಕು? ಆಗಲ್ಲ, ಆಗಿದೆ. ಮೇಂಟೆನೆನ್ಸ್ ಮಾಡಲ್ಲ, ಮೇಂಟೆನೆನ್ಸ್ ಮಾಡಿದ್ರೆ ಉಳಿದಿದೆಲ್ಲ ಹಂಗೆ ಅದು. ಮಾಡಿದ್ದಾರೆ, ಬಟ್ ಏನಂದರೆ ರೋಡ್ಗಳೆಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಬರೀ ಮೇನ್ ರೋಡಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ, ಅದನ್ನೆಲ್ಲ ಸರಿಪಡಿಸ್ಬೇಕು, ಅಭಿವೃದ್ಧಿ ಮಾಡ್ಬೇಕು ಇನ್ನು. ಏಷ್ಯಾದ ದೊಡ್ಡ ಇದು ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಹೆಂಗಿದೆ ವ್ಯವಸ್ಥೆ? ಚೆನ್ನಾಗಿ ಮಾಡಿದಾರೆ? ಚೆನ್ನಾಗಿ, ಅದೇ ಆವರೇಜ್ ಅಂತ ಹೇಳ್ಬೋದು. ನನಗೆ ಇವಾಗ ಬೆಂಗಳೂರಲ್ಲಿರೋ MLAಗಳ ನೋಡಿದ್ರೆ ಮುನರತ್ನಮ್ಮವರು ಬಿಡಿ 10 to 10, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಏನು ಇದು ಡೌಟ್ ಇಲ್ಲ. ಗೋಪಾಲ್ ಅವ್ರಿಗೆ 10-8. ಒಳ್ಳೆ ವ್ಯಕ್ತಿತ್ವ ಇರ್ಬೋದೇನೋ, ಒಳ್ಳೆ ಉದ್ದೇಶ, ಕೆಲಸ ಏನಿಲ್ಲ. ಕೆಲಸ ಇಲ್ಲ ಇಲ್ಲ ಅಷ್ಟೇ, ಎಲ್ಲ ಅಷ್ಟೇ. ಏನು ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಲ್ಲ. 10ರಲ್ಲಿ ಒಂದು 8 ಕೊಡ್ಬೋದು ಸರ್. ನನಗನ್ಸುತ್ತೆ ಸಿದ್ಧಾಂತವಾಗಿ ದೇಶ ಒಂದು ರಾಷ್ಟ್ರೀಯತೆ ಸಿದ್ಧಾಂತ ಇಂಥ ವಿಚಾರಕ್ಕೆ ಬಂದಾಗ BJP ಬೆಸ್ಟ್. ಒಂದು ರಾಷ್ಟ್ರೀಯತೆ ಒಂದು ಸಿದ್ಧಾಂತ ಇಂಥ ವಿಚಾರ ಬಂದಾಗ BJP ಬೆಸ್ಟು. ನಾನು ಯಾಕೆ ಈ ಸತಿ ಕಾಂಗ್ರೆಸ್ನ ಸ್ವಲ್ಪ ಎಗೇನ್ಸ್ಟ್ ಮಾಡ್ತಾ ಇದ್ದೆ ಅಂದರೆ, ಈ ಫ್ರೀ ಕೊಡೋದು, ಈ ಉಚಿತ ಕೊಡೋದು ಇದೆಯಲ್ಲ, ಇದ್ರ ಬಗ್ಗೆ ನನ್ನದು ಏನಿದೆ ತುಂಬ ಇದಾಗಿ ಹೇಳ್ತೀನಿ ಇರೋದಾ ನನ್ನದು. ನಮಗೆಲ್ಲ ಇವಾಗ ಹೆಂಗೆ ಬರಬೇಕು ಅಂತ, ಈ ಸಿಟಿ ರವಿ ಅಂತವ್ರು ಬರಬೇಕು ಅಂತ, ಅಂಥವ್ರು ಹೆಂಗೆ ಬರಬೇಕು, ತೇಜಸ್ವಿ ಅಂಥವ್ರೆಲ್ಲ ಬರಬೇಕು, ಪ್ರತಾಪಸಿಂಹ ಇಂಥವ್ರೆಲ್ಲ ಆದರೆ ಅವ್ರಿಗೆ ಸ್ವಲ್ಪ ಐಡಿಯಾಲಿಗಿದೆ, ಅವರು ಅಪ್ಡೇಟ್ ಆಗಿದ್ದಾರೆ, ಏನು ಬೇಕು ಜನಗೆಲ್ಲ. ಅದಕ್ಕೆ ನಮಗೆ ಪ್ರತಾಪ್ ಸಿಂಗ್ ಅಂತವರು, ತೇಜಸ್ವಿ ಅಂತವರು, ಸಿಟಿ ರವಿ ಅಂತವರು ಇಂಥವ್ರು ಬಂದರೆ ಒಳ್ಳೇದು ಅಂತ ಅನಿಸುತ್ತಪ್ಪ. ಸಿದ್ದರಾಮಯ್ಯ ಬಂದರೆ ಒಳ್ಳೇದು, ಯಾಕಂದರೆ ಭಾಳ ಕಷ್ಟ ಬೀಳ್ದಿದ್ದಾರೆ ಅವರು. ಸಿದ್ದರಾಮಯ್ಯ ಬಂದರೆ ಒಳ್ಳೇದು ನಮಗೆ. ಕರ್ನಾಟಕ CM ಏನೋ ಇಲ್ಲ ಬಿಡಿ, ಇನ್ನು ಆಂಧ್ರ CM ಮಾಡಿದ್ವಿ ಕರ್ನಾಟಕದಲ್ಲಿ, ಜಗನ್ಮೋಹನ್. ಜಗನ್ಮೋಹನ್ ಅಂದರೆ ಆ ಥರ ಯೂತ್ಸ್ ಆದರೆ ಒಳ್ಳೇದು. ಹೌದೌದು, ಇವೆಲ್ಲ ವಯಸ್ಸಾದವ್ರು ತಂದು ಏನು ಮಾತ್ರ, ಇನ್ನು ಅವ್ರನ್ನ ಮಾಡಿ. ಜಗನ್ಮೋಹನ್ ನೋಡಿದಿರಲ್ಲ ಹೆಂಗಿದ್ದಾನೆ, ಒಳ್ಳೆ ಈಗಿರೋ ಥರ ಇದ್ದಾನೆ, ಅವ್ರನ್ನ ಮಾಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದರೆ ಬಹಳ ಒಳ್ಳೆಯದು, ಯಾಕಂದರೆ ಅವರು ಜನಪರವಾಗಿ ಕೆಲಸ ಮಾಡಿದ್ದಾರೆ, ಅವ್ರ ಮೇಲೆ ಯಾವುದೇ ಒಂದು ಆಪಾದನೆಯೂ ಸಾಬೀತಾಗಿಲ್ಲ, ಮತ್ತು ಜನಗಳಿಗೋಸ್ಕರ ಸಾಕಷ್ಟು ಜನಪರ ಯೋಜನೆಗಳನ್ನ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಧಿಕಾರ ವಹಿಸ್ಕೊಂಡು ಮರುದಿನನೇ ಅದನ್ನೆಲ್ಲ ಮಾಡಿದ್ದಾರೆ.